एक राज्य के वन पर्यावरण और जीव विज्ञान मंत्री और जिला प्रभारी मंत्री ईश्वर खंडे ने कहा कि इस महीने की 23 और 24 तारीख को बसव कल्याण अनुभव मंडप आवरणा में 45वां शरण कमटा और बसवा उत्सव कार्यक्रम आयोजित किया जा रहा है। शहर के जिला प्रेस हाउस में एक संवाददाता सम्मेलन को संबोधित करते हुए उन्होंने कहा कि 23 नवंबर को सुबह 9:30 पर गुरु बसव पूजा मंत्र का पाठ और 6 नोक वाला झंडा फहराया जाएगा। उद्घाटन समारोह उस दिन सुबह 11 बजे आयोजित किया जाएगा। गदक तोंटाधार्य महास्वामी और नाड़ोजा के पूज्य जगत गुरु तोंटा इलकल चित्तरगी महासंस्थान के अध्यक्ष पूज्य डॉक्टर बसवलिंगा पट्टादेवरू हारकुड़ के पूज्य डॉक्टर चन्नवीर शिवाचार्य हुलसुर के पूज्य शिवानंद महास्वामी और नालदा के पूज्य भैरव कार्यक्रम की अध्यक्षता पूज्य सिद्धलिंग महास्वामी करेंगे और इसका उद्घाटन मेघालय के राज्यपाल सीएच विजय शंकर करेंगे। कर्नाटक के राज्यपाल थावरचंद गहलोत पुरस्कार प्रदान करेंगे। कार्यक्रम की अध्यक्षता भाजपा प्रदेश अध्यक्ष पीवाई विजेंद्र करेंगे। सांसद सागर खंडे गुरु पूजा करेंगे। मुख्य अतिथि विधान परिषद सदस्य एमजी मुड़े होंगे। बसव कल्याण विधायक शरणु सलगार सभी का स्वागत करेंगे। कैमरामैन कोपुराज का कवरेज। शरण कम्मट अनुभव मंडप उत्सव 45वें कार्यक्रम 23 24ನೇ ತಾರೀಕಿನಂದು ಅನುಭವ ಮಂಟಪದ ಆವರಣದಲ್ಲಿ ಜರುಗುತ್ತಿರುತ್ತದೆ. ಈ ಕಾರ್ಯಕ್ರಮ ಅತ್ಯಂತ ಮಹತ್ವದಾದಂಥ ಒಂದು ಕಾರ್ಯಕ್ರಮವಾಗಿದ್ದು ಇದರ ಘನ ಉದ್ದೇಶ ಏನು ನಮ್ಮ ಪೂಜ್ಯ ಗುರುಗಳದು ಅವರೆಲ್ಲ ಅವರ ಶಿಷ್ಯರದ್ದು ಅಂತ ಹೇಳಿದ್ರೆ 12ನೇ ಶತಮಾನದಲ್ಲಿ ಬಸವಾದಿ ಶರಣರಿಂದ ಸಮಾಜ ಧಾರ್ಮಿಕ ಕ್ರಾಂತಿ ಮಾಡಿದ್ದಾರೆ. ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅವರು ಇವತ್ತು ಅಸ್ಪೃಶ್ಯತೆ ವಿರುದ್ಧ ಕಂದಾಚಾರದ ವಿರುದ್ಧ ಮೌಢ್ಯತೆ ವಿರುದ್ಧ ಹೋರಾಟ ಮಾಡಿ ಇವತ್ತು ಸ್ತ್ರೀ ಸ್ವಾತಂತ್ರ್ಯ ಪ್ರತಿಪಾದನೆ ಮಾಡಿದಂಥದ್ದು ಇವತ್ತು ಶ್ರಮಕ್ಕೆ ಗೌರವ ಕೊಟ್ಟಂಥದ್ದು ವಚನ ಸಾಹಿತ್ಯ ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದು ಮತ್ತು ಇಂದಿನ ಈ ಒಂದು ಕ್ಲಿಷ್ಟಕರವಾದಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಮತ್ತೆ ಪುನಃ ಹಿಂದೇನು 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಪ್ರತಿಪಾದನೆ ಮಾಡಿದಂಥ ಆದರ್ಶಗಳೇನಿದ್ದಾವೆ ಮತ್ತು ಸಿದ್ಧಾಂತಗಳೇನಿದ್ದಾವೆ ಎಂದಿಗಿಂತಲೂ ಇವತ್ತು ಹೆಚ್ಚಿನ ಒಂದು ಪ್ರಸ್ತುತವಾಗಿದ್ದಾವೆ ಅನ್ನುವಂಥ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮಗಳ ಮುಖಾಂತರ ಇವತ್ತು ಈ ದೇಶದಲ್ಲಿ ಇರುವಂಥ ಏನು ಸಾಮಾಜಿಕ ಚಿಂತಕರಿದ್ದಾರೆ ದಾರ್ಶನಿಕರಿದ್ದಾರೆ ಅವರ ಆದರ್ಶಗಳನ್ನು ಇವತ್ತು ಜನರಿಗೆ ಮುಟ್ಟಿಸುವಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಆಹ್ವಾನ ಮಾಡಿ ಜನರಲ್ಲಿ ಒಂದು ಜಾಗೃತಿ ಮೂಡಿಸುವಂತಹ ಕೆಲಸ ಆಗಬೇಕು. ಅದರ ಜೊತೆಯಲ್ಲಿ 2 ದಿವಸದ ಕಾರ್ಯಕ್ರಮದಲ್ಲಿ ಏನು ಸಮಾಜದಲ್ಲಿ ಇನ್ನೂ ಏನು ಅಂಕು ಡೊಂಕುಗಳಿದ್ದಾವೆ ಇವತ್ತೇನು ಸಮಸ್ಯೆಗಳಿದ್ದಾವೆ ಇವತ್ತು ಮಹಿಳಾ ಗೋಷ್ಠಿ ಇರ್ಬೋದು ಯುವಕರ ಗೋಷ್ಠಿ ಇರ್ಬೋದು ಇವತ್ತು ಬಸವ ಕಲ್ಯಾಣದ ಅಭಿವೃದ್ಧಿ ವಿಚಾರ ಇರ್ಬೋದು ಶೋಷಣೆ ಆಗುವಂಥದ್ದು ಇರ್ಬೋದು ಬಂದವರೇ ಇವತ್ತ ಈಗಾಗಲೇ ಮಾನ್ಯ ಮಂತ್ರಿಗಳು ತಮಗೆಲ್ಲ ತಿಳಿಸಿದ್ದಾರೆ. ಇದರ ಪೂರ್ವಭಾವಿಯಾಗಿ ಈಗಾಗಲೇ 4ನೇ ತಾರೀಕಿನಿಂದ ಸಾಯಂಕಾಲ ಆಧ್ಯಾತ್ಮ ಮತ್ತು ಆರೋಗ್ಯದ ಮೇಲೆ ಪ್ರವಚನವನ್ನು ನಡೀತಾ ಇದೆ. ಸುಮಾರು 21 ದಿನಗಳವರೆಗೆ ಪ್ರಾರಂಭ ಆಗಿದೆ. ನಾಳೆ 21ನೇ ತಾರೀಕಿಗೆ ಅದು ಮುಕ್ತಾಯ ಆಗ್ತಾ ಇದೆ. ಮತ್ತು ಒಂದು ವಾರ ಯೋಗನೂ ಅಲ್ಲಿ ನಡೀತಾ ಇದೆ. ಮೊನ್ನೆ 16ನೇ ತಾರೀಕಿನಿಂದ ಸಾವಿರಾರು ಜನ ಸೇರಿ ವಚನ ಪಾರಾಯಣ ಪ್ರಾರಂಭ ಆಗಿದೆ. ಇದು 3 ದಿವಸ ಮುಗಿದಿದೆ. ಆ ವಚನ ಪಾರಾಯಣದಲ್ಲಿ ಇಡೀ ಬಸವ ಕಲ್ಯಾಣದ ಜನ ಭಾಳ ಮುಂಜಾನೆ ಬೆಳಗ್ಗೆ 6 ಗಂಟೆಯಿಂದ 6:30 ಯಿಂದ 7:30 ಬಹಳ ಆನಂದವಾಗಿ ಅದನ್ನು ಪಾಲ್ಗೊಳ್ತಾ ಇದ್ದಾರೆ. ದಿನ ನೂರಾರು ವಚನ ಸಾಮೂಹಿಕ ಒಂದೇ ಧ್ವನಿಯಲ್ಲಿ ಆ ವಚನ ಪಾರಾಯಣ ನಡೆದಿದೆ. ಅದು ವಿಶೇಷ ಕಾರ್ಯಕ್ರಮ, ಎಲ್ಲರಿಗೂ ಬಹಳ ಸಂತೋಷ ಆಗಿದೆ ಅಂತ ಹೇಳಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಬಸವ ಸಂಸ್ಕೃತಿ, ಅನುಭವ ಮಂಟಪ ಸಂಸ್ಕೃತಿ ಮಕ್ಕಳಲ್ಲಿ ಅದನ್ನು ಬೆಳೆಸಬೇಕು ಅನ್ನೋ ಒಂದು ಸದುದ್ದೇಶದಿಂದ ಅವರಿಗೆ ವಿಶೇಷ ಬಹುಮಾನಗಳನ್ನು ಇಟ್ಟು ಆಯಾ ತಾಲೂಕಾ ಮಟ್ಟದಲ್ಲಿ ವಚನದ ಮೇಲೆ ಭಾಷಣ ಸ್ಪರ್ಧೆ
ಅಹಿಂಕಾಲವರು ಆಗಮಿಸ್ತಾ ಇದ್ದಾರೆ, ಅವರಿಗೆ ನಿಮ್ಮೆಲ್ಲರ ವತಿಯಿಂದ ಸ್ವಾಗತವನ್ನ ನಾವು ಮಾಡೋಣ. ಈ ವಚನ ಭಾಷಣ ಸ್ಪರ್ಧೆಯನ್ನ ನಾವು ಏರ್ಪಡಿಸಿದ್ದೀವಿ. ಆಯಾ ತಾಲೂಕಾ ಮಟ್ಟದಲ್ಲಿ ಏರ್ಪಡಿಸಿ ಎಲ್ಲಾ ತಾಲೂಕುಗಳಿಂದ ಪ್ರಥಮ ದ್ವಿತೀಯ ಬಂದಂಥವರಿಗೆ ಮತ್ತೆ ಬಸವ ಕಲ್ಯಾಣ ಕರೆಸಿ ಆ ಎಂಟೂ ತಾಲೂಕದ ಪ್ರಥಮ ದ್ವಿತೀಯ ಬಂದಂಥವರನ್ನ ಮತ್ತೆ ಸ್ಪರ್ಧೆ ನಡೆಸಿ ಅದರಲ್ಲಿ ವಿಜೇತ ಆದವರಿಗೆ ಬಹುಮಾನವನ್ನು